हेलो फ्रेंड्स, वेलकम टू टेक्नोलॉजी मेडिकल एंड कॉम्पिटिटिव वर्ल्ड चैनल। स्नेहितरे, इवत्तु नम्म ई एसएसएलसी विद्यार्थिगळिगे ओंदु नोटिफिकेशन इदे, नोडबहुदु। कर्नाटक शाला परीक्षे मत्तु मौल्य निर्णय मंडळि वतियिंद ओंदु नोटिफिकेशन रिलीज आगिदे। अदु यारिगे अंत हेळिद्रे एसएसएलसी विद्यार्थिगळिगे, अदु एनु अन्नोदन्न नानु इवत्तु निमगे तिळिसिकोड्तीनि। नोडबहुदु नोडिली कर्नाटक शाला परीक्षे मत्तु मौल्य निर्णय मंडळि 6ನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಅಂತ ಇದೆ। ಈ ನೋಟಿಫಿಕೇಶನ್ ರಿಲೀಸ್ ಆಗಿರುವಂತ ಡೇಟ್ ಬಂದ್ಬಿಟ್ಟು 19/5/2023 ಅಂತ ಏನಾಗಿದೆ ರಿಲೀಸ್ ಆಗಿದೆ। ನೋಡಬಹುದು ಗೆ ಯಾರಿಗೆ ಅಂತ ಹೇಳಿದ್ರೆ ರಾಜ್ಯದ ಎಲ್ಲ ಉಪನಿರ್ದೇಶಕರು ಆಡಳಿತ ಮತ್ತು ಕ್ಷೇತ್ರ ನಿರೀಕ್ಷಣಾಧಿಕಾರಿಗಳಿಗೆ ಅಂತ ಇದೆ। ವಿಷಯ ನೋಡಬಹುದು, ಜೂನ್ 2023 ರ ಮಾಹೆಯಲ್ಲಿ ನಡೆಯಲಿರುವ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆಗೆ ಅರ್ಹ ವಿದ್ಯಾರ್ಥಿಗಳನ್ನು ನೋಂದಾಯಿಸಲು ಹಾಗೂ ಮಾರ್ಚ್ 2023 ರ ಮುಖ್ಯ ಪರೀಕ್ಷೆಯಲ್ಲಿ ಹಾಜರಾದ ವಿದ್ಯಾರ್ಥಿಗಳ ಮರುಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಮರು ಎಣಿಕೆಗೆ ಮತ್ತು ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ದಿನಾಂಕ ವಿಸ್ತರಣೆ ಅಂತ ಇದೆ। ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆ ಅಂದರೆ ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನು ಕಟ್ತಾ ಇದ್ದಾರಲ್ಲ ವಿದ್ಯಾರ್ಥಿಗಳು, ಜೂನಲ್ಲಿ ನಡೆಯುವಂಥ ಎಕ್ಸಾಮು, ಅದಕ್ಕೆ ಏನಾಗಿದೆ ಡೇಟ್ ಎಕ್ಸ್ಟೆಂಡ್ ಆಗಿದೆ। ಮತ್ತು ಇನ್ನೊಂದು ರೀವ್ಯಾಲ್ಯೂಯೇಷನ್ ನೀವು ರೀಕೌಂಟಿಂಗ್ ಹಾಕ್ತಾ ಇದ್ದಾರಲ್ಲ ಅದಕ್ಕೂ ಕೂಡ ಏನಾಗಿದೆ ಡೇಟ್ ಎಕ್ಸ್ಟೆಂಡ್ ಆಗಿದೆ। ಅದಕ್ಕೆ ಸಂಬಂಧಪಟ್ಟಂಥ ಒಂದು ನೋಟಿಫಿಕೇಶನ್ ಏನಾಗಿದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ರಿಲೀಸ್ ಆಗಿದೆ। ಅದು ಏನನ್ನೋದು ನಾನು ನಿಮಗೆ ಈಗ ಓದಿ ಹೇಳ್ತೀನಿ। ಇದೆಲ್ಲ ಕೊಟ್ಟಿದ್ದಾನೆ, ನೋಡ್ಕೋಬೋದು ನೀವು। ಜೂನ್ 2023 ರ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆಗೆ ಹಾಜರಾಗುವ ಅರ್ಹ ಪುನರಾವರ್ತಿತ ವಿದ್ಯಾರ್ಥಿಗಳ ನೋಂದಣಿಗೆ ಸಂಬಂಧಿಸಿದಂತೆ ದೂರವಾಣಿ ಮುಖಾಂತರ ಅಥವಾ ಖುದ್ದಾಗಿ ಕೆಲವು ವಿದ್ಯಾರ್ಥಿಗಳು ಪೋಷಕರು ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು ದಿನಾಂಕವನ್ನು ವಿಸ್ತರಿಸಲು ಮಂಡಳಿಗೆ ಮನವಿ ಮಾಡಿದ್ದರು। ಅದರಂತೆ ಏನು ಮಾಡಿದ್ದಾರೆ, ದಿನಾಂಕ 18/5/2023 ನೋಂದಣಿ ದಿನಾಂಕವನ್ನು ವಿಸ್ತರಿಸಲಾಗಿತ್ತು। 15/18 ವಿಸ್ತರಣೆ ಮಾಡಿದ್ದರು। ನೆಕ್ಸ್ಟ್ ದಿನಾಂಕ 19/5/2023 ರಂದು ಶಾಲಾ ಲಾಗಿನಲ್ಲಿ ಸೃಜಿಸಲಾಗಿರುವ ಚಾನಲನ್ನು ಬಳಸಿ ನೋಂದಣಿಯಾಗಿರುವ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕ ಪಾವತಿಸಲು ಅವಕಾಶ ಕಲ್ಪಿಸಲಾಗಿತ್ತು। ಮುಂದುವರೆದು ಶಾಲಾ ಲಾಗಿನಲ್ಲಿ ಸೃಜಿಸಲಾಗಿರುವ ಚಾನಲನ್ನು ಬಳಸಿ ಪರೀಕ್ಷಾ ಶುಲ್ಕ ಪಾವತಿಸಲು ಅವಕಾಶ ಕಲ್ಪಿಸಿದ ನಂತರವೂ ಕೆಲವು ವಿದ್ಯಾರ್ಥಿಗಳ ನೋಂದಣಿ ಅವಕಾಶವನ್ನು ಮಾಡಿಕೊಡುವಂತೆ ದೂರವಾಣಿ ಮುಖಾಂತರ ಅಥವಾ ಖುದ್ದಾಗಿ ಕೆಲವು ವಿದ್ಯಾರ್ಥಿಗಳು ಅಥವಾ ಪೋಷಕರು ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು ಪುನಃ ಕೋರಿರುತ್ತಾರೆ। ಹೀಗಾಗಿ ಸದರಿ ಮನವಿಯನ್ನು ಪರಿಶೀಲಿಸಲಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಜೂನ್ 2023 ಪೂರಕ ಪರೀಕ್ಷೆಗೆ ವಿದ್ಯಾರ್ಥಿಗಳ ನೋಂದಣಿ ಮತ್ತು ಶುಲ್ಕ ಪಾವತಿಗೆ ಕೆಳಕಂಡಂತೆ ಅಂತಿಮವಾಗಿ ದಿನಾಂಕವನ್ನು ವಿಸ್ತರಿಸಲಾಗಿದೆ। ಇದು ಲಾಸ್ಟ್, ಇದು ಎಕ್ಸ್ಟೆಂಡ್ ಆಗಿರುವಂಥದ್ದು, ಮುಂದೇನು ಎಕ್ಸ್ಟೆಂಡ್ ಮಾಡಲ್ಲ ಅಂತ ಹೇಳಿದ್ದಾನೆ। ಜೂನ್ 2023 ಮಾಯಲ್ಲಿ ಪೂರಕ ಪರೀಕ್ಷೆ ಪ್ರಾರಂಭವಾಗಿದ್ದು ಸಮಯದ ಕೊರತೆ ಇರುವ ಕಾರಣ ಪುನಃ ನೋಂದಣಿ ಮತ್ತು ಪರೀಕ್ಷಾ ಶುಲ್ಕ ಪಾವತಿಸಲು ದಿನಾಂಕ ವಿಸ್ತರಣೆಯನ್ನು ಮಾಡಲಾಗುವುದಿಲ್ಲ ಅಂತ ಹೇಳಿದ್ದಾರೆ। ಈಗೇನು ಎಕ್ಸ್ಟೆಂಡ್ ಮಾಡಿದರೆ ಇದು ಲಾಸ್ಟು, ಅದು ಯಾವುದನ್ನೋ ನಾನು ಓದಿ ಹೇಳ್ತೀನಿ। ಜೂನ್ 2023 ರ ಪೂರಕ ಪರೀಕ್ಷೆಗೆ ಅರ್ಜಿಯನ್ನು ನೋಂದಾಯಿಸಲು ಮತ್ತು ಪರೀಕ್ಷಾ ಶುಲ್ಕ ಪಾವತಿಸಲು ನಿಗದಿಪಡಿಸಿದ ದಿನಾಂಕ। ಪೂರಕ ಪರೀಕ್ಷೆ ಅಂದರೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಲಾಸ್ಟ್ ಡೇಟ್ ಯಾವಾಗ ಅಂಥೇಳಿ, ಅಂದರೆ ಸಪ್ಲಿಮೆಂಟ್ರಿ ಎಕ್ಸಾಮು ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ಅಂದರೆ ಫಾರ್ಮ್ ತುಂಬಲಿಕ್ಕೆ ಅಂತ ನೀವೇನು ಹೇಳ್ತಿರಲ್ಲ ಅದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಇದು ಕೊಟ್ಟಿರುವಂಥದ್ದು। ದಿನಾಂಕ 19/5/2023 ದಿನಾಂಕ 22/5/2023 ಪ್ರತಿ ಅಭ್ಯರ್ಥಿಗೆ ನಿಗದಿತ ಪರೀಕ್ಷಾ ಶುಲ್ಕ ಸ್ವೀಕರಿಸಿ ನೆಫ್ಟ್ ಚಲನ್ ಮೂಲಕ ಬ್ಯಾಂಕಿಗೆ ಪಾವತಿಸಿ ಬ್ಯಾಂಕ್ ಮೂಲ ಚಲನ್ ಪ್ರತಿ ಮತ್ತು ಇತರೆ ದಾಖಲೆಗಳನ್ನು ಮಂಡಳಿಗೆ ತಲುಪಿಸಲು ಕೊನೆಯ ದಿನಾಂಕ 22/5/2023 ಅಂದರೆ ನೀವು ನಿಮ್ಮ ಶಾಲಾ ಲಾಗಿನಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗಿ ನೀವು ಸಪ್ಲಿಮೆಂಟ್ರಿ ಎಕ್ಸಾಮ್ದು ಫಾರ್ಮ್ ತುಂಬಬೇಕಾಗುತ್ತೆ, ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ। ಅದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿದ್ರೆ 22/5/2023 ಪೇಮೆಂಟಿಗೆ ಕೂಡ ಪೇಮೆಂಟ್ ಕೂಡ ಅದೇ ಲಾಸ್ಟ್ ಡೇಟ್ ಆಗಿರುತ್ತೆ। ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ನೆಫ್ಟ್ ಮೂಲಕ ಅಂದರೆ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ ಅವರು, ಅದಕ್ಕೆ ಇದು ಲಾಸ್ಟ್ ಡೇಟ್, ಇದು 22/5/2023 ಲಾಸ್ಟ್ ಇದೆ, ಇನ್ನು ಮುಂದೆ ಎಕ್ಸ್ಟೆಂಡ್ ಆಗಲ್ಲ ಅಂತ ಹೇಳಿದ್ದಾರೆ। ಇದೇ ನಿಮ್ಮ ವಿದ್ಯಾರ್ಥಿಗಳ ಅವಶ್ಯಕತೆ ಇಲ್ಲ, ಆದರೂ ಓದಿ ಹೇಳ್ತೀನಿ ನಾನು। ದಿನಾಂಕ 19/5/2023 ದಿನಾಂಕ 22/5/2023 ಆನ್ಲೈನಲ್ಲಿ ವಿದ್ಯಾರ್ಥಿಗಳ ವಿವರಗಳನ್ನು ಅಪ್ಲೋಡ್ ಮಾಡಲು ಆನ್ಲೈನಲ್ಲಿ ಬ್ಯಾಂಕ್ ಚಲನ್ ಜನರೇಟ್ ಮಾಡಲು ಸಾಧ್ಯವಿಲ್ಲ, ಅಂದರೆ ಚಾನಲ್ ಜನರೇಟ್ ಮಾಡಲಿಕ್ಕಾಗಲ್ಲ, ಬದಲಿಗೆ ಈ ಪತ್ರದೊಂದಿಗೆ ಲಗತ್ತಿಸಿರುವ ನಮೂನೆಯಲ್ಲಿ ಸದರಿ ವಿದ್ಯಾರ್ಥಿಗಳು
एस ए टी एस नोंदणी संख्य अरे सैड्स नंबर अथवा रेजिस्टर नंबर इतने सैड्स नंबर रेजिस्टर नंबर स्टूडेंट्स आय्के विषय भावचित्र अभ्यर्थिया सही दृढ़ीक परीक्षा शुल्क हिंदी साल नेफ्ट चानल भर्ती अधिकृत बैंक जमेमी मूल प्रतियों दिनांक 22/5/2023 मंडली संबंध जिले शाखाधिकारी विलास के तलते रवानी संबंधित शाला मुख्यपाध्याय जवाबदारी आगे वो वे निगदित मेलते प्रस्ताव सलिदे अभ्यर्थि तौंदी मंडली जवाबारी आगोल अंतर अरे मुख्यपाध्याय ऐंमतर निम्द अप्लिकेशन फार्म अंतर और रेजिस्ट्रेशन सप्लीमेंटरी एग्जाम के और लॉगिन आईडी रेजिस्ट्रेशन अद्वान हार्ड कॉपियन प्रिंट तक अगर पेमेंट तक ऐन और हार्ड कॉपी बरत अगो मंडल के सल्तर और संबंधी विद्यार्थी संबंध पड़े नहीं जस्ट निम्म सप्लीमेंट यार कटो 22 तारीख लास्ट डेटे अद्रोलगे निम्म शाले होगी निम्म मुख्योपाध्याय भेटिया अद्क संबंध पेमेंट एस्टी अदान तुम्हारे हेको निम्म मुख्योपाध्याय रिक्वेस्ट मेनमार निम्म फार्म तुम्तर इन मौल्यमापन उत्तर पत्रिके मर एणिके मर मौल्यमापन के आनलन मुखातर अर्जी सल विस्तरी दिनांक विवर इतक संबंध रीवल्यूशन आगे सप्लीमेंटरी एग्जाम रेजिस्ट्रेशन इतना रीवल्युशन हाको विद्यार्थी संबंध पड़ते उत्तर पत्रिके मर एणिके अर्जी सलू अंतिम दिनांक नोड़ी मर एणिके अंत री कौंटिंग री कौंटिंग अप्लिकेशन हाँ लास्ट डेट बंद 21/5/2023 मोदी मोदी निगदिप्त वस्तारण में 25/5/2023 एक्सटेड रीवल्युशन हाको विद्यार्थी इनू कालवकाश है नौ 25 तारीख वे टाइम है उत्तर पत्र मर मौल्यमापन के अर्जी सलू अंतिम दिनांक अरे रीवल्युशन सेम रीवल्युशन री कौंटिंग डेट ऐन सेम इदक्कू 25 तारीख लास्ट डेट है मोदी 21 तारीख लास्ट डेट इत मत एक्सटेंड 25 इन मुंदे एक्सटेंड आगे डेबिट कार्ड अथवा क्रेडिट कार्ड ऑनलाइन बैंकिंग सौलभ्य विल्लदवरु ऑनलाइन उत्तर पत्रिके मर मौल्यमापन अर्जी सल्लिस नंतर ऑफलाइन चैनल डाउनलोड में शुल्क B1 K1 ग्रामन बैंक पावतिसलु अंतिम दिनांक अरे पेमेंट मे लास्ट डेट यहाँ 26/5/2023 पेमेंट मे वन दिन एक्स्ट्रा को अब यदि 26 तारीख पेमेंट मे रिवल्यूशन हाक तक पेमेंट मे अंदर निम्द अप्लिकेशन हाक सक्सेस आगते नेक्स्ट नोड़ मेले विवरते विस्तरी दिनांक कुरितु तम व्याप्तियल्ली शाला मुख्यपाध्याय मुखांतर विद्यार्थी पोषक गमन के तुम विद्यार्थी सदुपयोग पड़ेको संबंधित जिला उपनिर्देशक क्षेत्र शिक्षणाधिकारी अगत क्रम कईगढ़ तलिसन विद्यार्थी संबंध इदस्टु रीवल्यूशन इन सप्लीमेंटरी एग्जाम डेट एक्सटेंड आगे यार इनू अप्लिकेशन हाकिरी इे ताम कंटिन्यूअस नोटिफिकेशन वीडियोस आगिरबहुदु जॉब अपडेट्स आगिरबहुदु टीचिंग वीडियोस आगिरबहुदु बेकु अंत हेळिद्रे नम्म चानल सब्सक्राइब माड्कोळ्ळि हागे निम्म स्नेहितरिगे कूड शेर माडि थैंक यू।